ನೀವೀಗ ಇನ್ನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಿರಿದ್ರು ಯಲಹಂಕ ಭಾಗದಲ್ಲಿ ರೈತ ಸಂಘಟನೆಗಳು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತ ಸಂಘಟನೆಗಳು ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಕರ್ತರನ್ನು ಕುರುಬುರು ಶಾಂತಕುಮಾರ್ ಜೊತೆ ಮತ್ತೆ ಜೊತೆಗಿದ್ದಂತಹ ಎಲ್ಲ ಬೆಂಬಲಿಗರನ್ನು ಕೂಡ ಬಂಧಿಸಿದ್ದಾರೆ ಎಲ್ಲರನ್ನೂ ಕೂಡ ಈಗ ಬಂಧಿಸಿದ್ದಾರೆ ನಿನ್ನೆ ಕಮಿಷನರ್ ಕೂಡ ಹೇಳ್ತಾ ಇದ್ರು ಕಮಲ್ ಪಂತ್ ಅವರು ಯಾವುದೇ ಪ್ರತಿಭಟನೆಗೂ ಕೂಡ ಯಾವುದೇ ಚಳುವಳಿ ಹೋರಾಟ ಮಾಡ್ತೀವಂತ ಕೂಡ ನಮ್ಮ ಹತ್ರ ಪರ್ಮಿಷನನ್ನು ತಗೊಂಡಿಲ್ಲ ರಸ್ತೆಯನ್ನು ತಡೆ ಮಾಡ್ತೀವಿ ಈ ರೀತಿ ಮಾಡ್ತೀವಿ ಅಂತ ನಮ್ಮ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಒಂದು ವೇಳೆ ಈ ರೀತಿಯಾಗಿ ಅವರು ಹೋರಾಟವನ್ನು ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆನೆ ಹೇಳಿದ್ದಾರೆ ಅದೇ ರೀತಿ ಇವತ್ತು ಎಲ್ಲೆಲ್ಲಿ ಪ್ರತಿಭಟನೆ ಇದೆ ಅಲ್ಲೆಲ್ಲ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು ಗಡಿಭಾಗಗಳಲ್ಲಿ ಅಂದರೆ ಬೆಂಗಳೂರು ಪ್ರವೇಶ ಮಾಡುವಂಥ ಗಡಿಭಾಗದಲ್ಲಿ ಇದು ಕುರುಬುರು ಶಾಂತಕುಮಾರ್ ನೇತೃತ್ವದಲ್ಲಿ ಯಲಹಂಕ ಭಾಗದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಹೀಗೆ ಹಲವು ಕಡೆಗಳಲ್ಲಿ ಒಬ್ಬೊಬ್ಬರ ರೈತ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ದೇವನಹಳ್ಳಿಯ ರಾಣಿ ಕ್ರಾಸ್ ಬಳಿ ಪೊಲೀಸರು ಪ್ರತಿಭಟನಾ ನಿರತರನ್ನು ಬಂಧಿಸಿದ್ದಾರೆ ಯಾಕಂದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗತ್ತೆ ತೊಂದರೆ ಆಗತ್ತೆ ಈ ರೈತ ಮುಖಂಡರಿಂದ ಅಥವಾ ರೈತ ಸಂಘಟನೆಯ ಸದಸ್ಯರಿಂದ ಅಂತ ಹೇಳಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾಗೂ ಕೂಡ ಸಮಸ್ಯೆ ಆಗಬಾರ್ದು ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ದೇವನಹಳ್ಳಿಯ ರಾಣಿ ಕ್ರಾಸ್ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಕೇವಲ ಇದೊಂದು ಕಡೆ ಮಾತ್ರ ಅಲ್ಲ ಎಲ್ಲ ಭಾಗಗಳಲ್ಲೂ ಕೂಡ ಬೆಂಗಳೂರು ಪ್ರವೇಶ ಮಾಡುವಂತಹ ಮಾಗಡಿ ರಸ್ತೆ ಮೈಸೂರು ರೋಡ್ ಯಲಹಂಕ ಎಲ್ಲ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಬಂದ್ ಮಾಡಲಾಗಿದೆ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮೂರು ಗಂಟೆಗಳ ಕಾಲ ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ರಸ್ತೆ ತಡೆಯನ್ನು ನಡೆಸ್ತೀವಿ ಅನ್ನೋ ಮಾತನ್ನ ರೈತ ಸಂಘಟನೆಗಳು ನಿನ್ನೆ ಮೊನ್ನೆನೇ ಹೇಳಿಕೆಯನ್ನು ಕೊಟ್ಟಿದ್ವು ಇನ್ನು ಬೇರೆ ಬೇರೆ ಏನು ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ